ಅತಿಯಾದ ಹೆಸರಾಂತ ಆಕರ್ಷಣೆಯುತ ಬೇಕರಿ. ನಿನ್ನೆ ತಡರಾತ್ರಿ ರಾಮದುರ್ಗ ನಗರದ ಪ್ರತಿಷ್ಠಿತ ಮಹಾರಾಣಿ ಬೇಕರಿಯಲ್ಲಿ ಆಗ್ನೇಯ ಅವಘಡ ಸಂಭವಿಸಿದೆ. ಸುಮಾರು 40 ಲಕ್ಷ ರೂಪಾಯಿ ನಷ್ಟವಾಗಿದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹುತಾತ್ಮ ವೃತ್ತದ ಹತ್ತಿರ ಇರುವ ಮಹಾರಾಣಿ ಬೇಕರಿ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡವಾಗಿ ಸಂಪೂರ್ಣ ಅಗ್ನಿಗೆ ಆಹುತಿಯಾಗಿದೆ. ಅಗ್ನಿ ಅವಘಡ ಸಂಭವಿಸಿದ್ದು ಪ್ರಸಾದ್ ಬೈಲ್ವಾಡ್ ಅವರ ಬಿಲ್ಡಿಂಗ್ ಎಂಬುವರಿಗೆ ಸೇರಿದ್ದು, ಈ ಬಿಲ್ಡಿಂಗ್ನಲ್ಲಿ ಕೇರಳ ರಾಜ್ಯದ ಮಲಪುರಂ ಜಿಲ್ಲೆಯ ಇಬ್ರಾಹಿಂ ತಿಲಾಯಿ ಎಂಬುವವರು ಬೈಲ್ವಾಡ್ ಅವರ ಬಿಲ್ಡಿಂಗ್ನಲ್ಲಿ ಬಾಡಿಗೆ ಪಡೆದು ಮಹಾರಾಣಿ ಬೇಕರಿ ಹೆಸರಿನಲ್ಲಿ ನಡೆಸುತ್ತಿದ್ದರು. ಈ ಬೇಕರಿ ನಿನ್ನೆ ತಡರಾತ್ರಿ ಸುಮಾರು 12 ಗಂಟೆಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಕೊಂಡು ಬೆಂಕಿ ಧಗಧಗ ಎಂದು ಉರಿದು ಬಿದ್ದಿದೆ. ಹೌದು, ಆರಂಭದಲ್ಲಿ ಕೆಳಗಿನಿಂದ 3ನೇ ಮಹಡಿಯವರೆಗೂ ಆಕಸ್ಮಿಕವಾಗಿ ಬೆಂಕಿ ವ್ಯಾಪಿಸಿಕೊಂಡಿದೆ. 3ನೇ ಫ್ಲೋರ್ನಲ್ಲಿ ಕೂಡ ಬೆಂಕಿ ಹೊತ್ತಿಕೊಂಡಿದ್ದು, ಅಗ್ನಿಶಾಮಕ ದಳ ಸಿಬ್ಬಂದಿ ನಂದಿಸಲು ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ್ರು. ಈ ಘಟನೆ 1-2 ಅಂತಸ್ತು ಸುಟ್ಟು ಕರಕಲಾಗಿದೆ. ಇಬ್ರಾಹಿಂ ಎಂಬುವರಿಗೆ ಸೇರಿದ ಬೇಕರಿಯಲ್ಲಿದ್ದ ಕಚ್ಚಾ ಸಾಮಗ್ರಿಗಳು ಮತ್ತು ಬಿಸ್ಕೆಟ್, ಕೇಕ್, ಬ್ರೆಡ್, ಚೇರ್ ಟೇಬಲ್, ಕೌಂಟರ್, ಗಾಜಿನಿಂದ ವಿನ್ಯಾಸ ಮಾಡಿದ ಗ್ಲಾಸ್ ಫ್ರಿಡ್ಜ್ ಅಂದಾಜು 40 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಸಂಪೂರ್ಣ ಬೆಂಕಿಗೆ ಸುಟ್ಟು ಕರಕಲಾಗಿದೆ. ಇನ್ನು ಅನೇಕ ಸಾಮಗ್ರಿಗಳು ಸುಟ್ಟಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಘಟನೆಯ ಸಂದರ್ಭದಲ್ಲಿ ಅಗ್ನಿಶಾಮಕ ಇಲಾಖೆ ಪೊಲೀಸ್ ಅಧಿಕಾರಿ PSI ಸುನೀಲ್ ಕುಮಾರ್ ನಾಯಕ್ ಮತ್ತು ಹೆಸ್ಕಾಂ ಅಧಿಕಾರಿ AEA ಶಿವಪ್ರಸಾದ್ ಕರಡಿ ಸ್ಥಳಕ್ಕೆ ಧಾವಿಸಿದ್ರು. ಈ ಪ್ರಕರಣ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ವರದಿ ಮಂಜುನಾಥ್, ರಜಪೂತ್. ಅರಿಬೆಂಗ್ಳಿಂದ ತೋರ್ತಾರೆ ಸರ್. ಗ್ಯಾಸ್ ಬ್ಲಾಸ್ಟ್ ಆಗಲಿ ಏನಾಗುತ್ತೆ? ಗ್ಯಾಸ್ ಬ್ಲಾಸ್ಟ್ ಆದ್ರೆ ಮಾಡಿದ್ದೀನಿ ಮಾಡಿದ್ದಾರೆ.